ಶರತ್ ಮುಂಬೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಶ್ರೀಮಂತ್ ಪಾಟೀಲ್ರು ನಿನ್ನೆಯಿಂದ ನಾಪತ್ತೆ ಆಗಿಬಿಟ್ರು. ಕಾಂಗ್ರೆಸ್ನವರೆಲ್ಲ ಕಾದಿದ್ದೇ ಕಾದಿದ್ದು, ಈಗ ನೋಡಿದ್ರೆ ನನಗೆ ಹುಷಾರಿಲ್ಲ, ECG ಮಾಡಿಸ್ಕೊಳ್ತಾ ಇದ್ದೀನಿ, ಬೇಕಾದರೆ ವೈದ್ಯರ ಸರ್ಟಿಫಿಕೇಟ್ ನೋಡಿ ಅಂಥೇಳಿ ಒಂದು ಸರ್ಟಿಫಿಕೇಟ್ ಲಗತ್ತಿಸಿ ಈ ಕಡೆ ಸಭಾಧ್ಯಕ್ಷರಿಗೆ ಮಾಹಿತಿಯನ್ನು ರವಾನೆ ಮಾಡಿಬಿಡ್ತಾರೆ. ಏನಾಗಿದೆ ಶ್ರೀಮಂತ್ ಪಾಟೀಲ್, ಈಗ ಅವರಿಗೆ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ? ರಮಕಾಂತ್, ನಿನ್ನೆ ಅಷ್ಟೇ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂತು ಸಂಜೆ ಅಷ್ಟೊತ್ತಿಗೆ. ಅದು ಅವರ ಮಗ ಅವರನ್ನು ಕರೆದುಕೊಂಡು ಹೋಗಿದ್ದಾನೆ ಪ್ರಕೃತಿ ಲಾಡ್ಜಲ್ಲಿ. ಕಾಂಗ್ರೆಸ್ನ ಎಲ್ಲ ಶಾಸಕರುಗಳಿದ್ದರು, ಅಲ್ಲಿಂದ ಶ್ರೀಮಂತ್ ಪಾಟೀಲ್ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂತು. ಕೆಲವರು ಮುಂಬೈಗೆ ಬರ್ತಾರೆ ಅಂತ ಹೇಳಿದರೂ ಕೂಡ ಅದು ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಬರುತ್ತೆ, ಅದು ಮುಂಬೈನ ಸರ್ಕಾರಿ ಆಸ್ಪತ್ರೆ ಸೆಂಟ್ ಜಾರ್ಜ್ ಆಸ್ಪತ್ರೆಯಲ್ಲಿ ಅವರು ದಾಖಲಾಗಿದ್ದಾರೆ. ಎದೆ ನೋವಿನಿಂದ ದಾಖಲಾಗಿದೆ, ಚಿಕಿತ್ಸೆ ಪಡೆಯುತ್ತಿದ್ದೇನೆ ಅಂತ ಸ್ವತಃ ಸ್ಪೀಕರ್ಗೆ ಕೈ ಬರಹದಲ್ಲಿ ಬರೆದಿರುವಂತಹ ಒಂದು ಪತ್ರವನ್ನು ಸ್ಪೀಕರ್ಗೆ ತಲುಪಿಸಿರುವಂಥದ್ದು. ಅದರಲ್ಲಿ ನನಗೆ ಎದೆ ನೋವು ಕಾಣಿಸ್ಕೊಂಡಿದೆ, ಹಾಗಾಗಿ ನಾನು ಚಿಕಿತ್ಸೆ ಪಡೆಯುತ್ತಿದ್ದೇನೆ ಅಂತ ಅವರು ಮೆನ್ಷನ್ ಮಾಡಿರುವಂಥದ್ದು. ಅದರ ಜೊತೆಗೆ ಅವರ ಸರ್ಟಿಫಿಕೇಟ್ ಎಲ್ಲವನ್ನೂ ಕೂಡ ಲಗತ್ತಿಸಿ ಸ್ಪೀಕರ್ಗೆ ತಲುಪಿಸಿದ್ದಾರೆ. ಅದನ್ನು ಕೂಡ ಪ್ರಶ್ನೆ ಇರುವಂಥದ್ದು, ನಿನ್ನೆ ಪ್ರಕೃತಿ ಲಾಡ್ಜಲ್ಲಿ ಅತೃಪ್ತ ಶಾಸಕರನ್ನ ಕೂಡಿಕೊಂಡಿದ್ದಾರಾ ಇವರು? ಅತೃಪ್ತ ಶಾಸಕರೊಂದಿಗೆ ಕಾಣಿಸ್ಕೊಂಡಿದ್ದಾರಾ? ಅವರೊಂದಿಗೆ ಕಾಣಿಸ್ಕೊಂಡ ನಂತರದಲ್ಲಿ ನಾಳೆ ಏನಾದರೂ ವಿಪ್ ಜಾರಿಯಾಗಿಬಿಟ್ಟಿದೆ, ಅದರ ಉಲ್ಲಂಘನೆಗೆ ಶಿಕ್ಷೆ ಆಗಿಬಿಟ್ಟಾತು ಅನ್ನೋ ಕಾರಣಕ್ಕೆ ಅಡ್ಮಿಟ್ ಆದ್ರ, ಅಥವಾ ನಿಜವಾಗಿಯೂ ಇವ್ರಿಗೆ ಆರೋಗ್ಯ ಕೈಕೊಟ್ಟಿದೆಯಾ ಅಂತ? ರಮಕಾಂತ್, ನಿನ್ನೆಯಿಂದ ಕೂಡ ನಮಗೆ ಇಲ್ಲಿ ಮುಂಬೈನಲ್ಲಿ ಅತೃಪ್ತ ಶಾಸಕರೇನಿದ್ರು ಅವ್ರು ಯಾರೂ ಕೂಡ ಸಿಕ್ಕೇ ಇಲ್ಲ. ಬೇರೆ ಹೋಟೆಲ್ಗೆ ರವಾನೆ ಆಗಿರುವಂಥದ್ದು, ಅದು ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡೆ ಇವತ್ತೊಂದು ವಿಡಿಯೋ ರಿಲೀಸ್ ಮಾಡಿರೋದು ಬಿಟ್ಟರೆ ನಾವು ಇಷ್ಟು ದಿವಸ ಏನು ವರದಿಯನ್ನು ಮಾಡ್ತಾ ಇದ್ವಿ, ರಿನೈಸೆನ್ಸ್ ಹೋಟೆಲ್ನ ವಾಸ್ತವ್ಯ ಹೂಡಿದ್ರು ಅಂತ. ಆದರೆ ನಿನ್ನೆಯಿಂದ ಆ ಅತೃಪ್ತರು ಯಾರೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅಂದರೆ ಪಕ್ಷೇತರ ಶಾಸಕರು ಈಗಾಗಲೇ ಬೆಂಗಳೂರಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಿಟ್ಟರೆ, ಇನ್ನು ಉಳಿದಂಥ 12 ಶಾಸಕರು ಯಾರೂ ಕೂಡ ಎಲ್ಲಿದ್ದಾರೆ, ಯಾವ ಹೋಟೆಲ್ ಇದ್ದಾರೆ ಅನ್ನೋದು ಕೂಡ ಇದುವರೆಗೂ ಕೂಡ ಸಿಕ್ಕಿಲ್ಲ. ಒಂದು ಅಜ್ಞಾತ ಸ್ಥಳದಲ್ಲಿ ಇಟ್ಕೊಂಡು ಎಲ್ಲವನ್ನೂ ಕೂಡ ವಿಡಿಯೋ ಬಿಡುಗಡೆ ಮಾಡೋದು, ಆ ಥರದ್ದೇನೋ ಒಂದು ಹೇಳಿಕೆ ಕೊಡೋದು ಮಾಡ್ತಿದ್ದಾರೆ ಬಿಟ್ಟರೆ ಅವ್ರು ಎಲ್ಲಿದ್ದಾರೆ ಅಂತ ಈಗಲೂ ಕೂಡ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಅಷ್ಟೇ ಶ್ರೀಮಂತ್ ಪಾಟೀಲ್ ಕೂಡ ಇಲ್ಲಿ ಅಂದರೆ ಅಡ್ಮಿಟ್ ಆಗಿರೋ ವಿಷಯ ಕೂಡ ಬಂದಿರುವಂಥದ್ದು. ಈಗ ಅಲ್ಲಿ ಬಂದರೂ ಕೂಡ ಅವ್ರನ್ನ ಹೋಗಿ ಮಾತಾಡ್ಸೋಣ, ಯಾರಿದ್ದಾರೆ ಅವ್ರ ಜೊತೆ. ನಿನ್ನೆ ಸಂಜೆ ಅವರ ಮಗ ಬೆಂಗಳೂರಿನಿಂದ ಕರ್ಕೊಂಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಅಂತ ನಾವು ಒಳಗಡೆ ಹೋಗೋ ಅಂತ ಪ್ರಯತ್ನ ಪಟ್ವಿ. ಆದರೆ ಮುಂಬೈ ಪೊಲೀಸರು ಯಾರೂ ಕೂಡ ಬಿಡ್ತಾ ಇಲ್ಲ. ನನಗೆ ಒಂದು ಸಣ್ಣ ಒಂದು ಚಿತ್ರನ ತೋರಿಸ್ತೀನಿ. ನಮ್ಮ ಕರ್ನಾಟಕದ MLA ಅಡ್ಮಿಟ್ ಆಗ್ತಾರೆ ಅವರ ಎದೆ ನೋವಿನಿಂದ, ಆದರೆ ಅದಕ್ಕೆ ಭದ್ರತೆ ಹೇಗಿದೆ ಅನ್ನೋದು ತೋರಿಸ್ತೀನಿ. ಇದು ಮುಂಬೈನ ಸರ್ಕಾರಿ ಆಸ್ಪತ್ರೆ ಸೆಂಟ್ ಜಾರ್ಜ್ ಆಸ್ಪತ್ರೆ, ಪೋರ್ಟ್ ರೋಡಲ್ಲಿದೆ ಮುಂಬೈನಲ್ಲಿ. ಒಂದು ಭಾರಿ ಬಂದೋಬಸ್ತನ್ನೇ ಏರ್ಪಡಿಸಿದ್ದಾರೆ ಪೊಲೀಸ್ ಭದ್ರತೆ, ಯಾರನ್ನೂ ಕೂಡ ಒಳಗಡೆ ಬಿಡ್ತಿಲ್ಲ. ಒಂದು ವೇಳೆ ಯಾರಾದರೂ ರೋಗಿಗಳು ಒಳಗಡೆ ಹೋಗಬೇಕಂದ್ರೆ ಪರಿಶೀಲನೆ ಮಾಡೇ ಬಿಡ್ತಾರೆ. ಮಾಧ್ಯಮದವ್ರಿಗಂತೂ ಮೊದಲೇ ಬಿಡಲ್ಲ, ಅದರಲ್ಲೂ ಕೂಡ ಕರ್ನಾಟಕದ ಮಾಧ್ಯಮದವ್ರು ಬಂದಿದ್ದಾರೆ ಅಂತ ಬಿಡದೇ ಇಲ್ಲ ಒಳಗಡೆ. ಮುಂಬೈ ಪೊಲೀಸ್ದು ಕಡೆ ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಒಂದು ರೀತಿ ಭಾಳ ಬಂದೋಬಸ್ತ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಕರ್ನಾಟಕದ MLA ಬಂದಿದ್ದಾರೆ, ನಾವು ಒಂದು ಸರಿ ನೋಡೋಣ ಏನಾಗಿದೆ ಅಂತ ಕೂಡ ಕೇಳಿದ್ವಿ. ಬಟ್ ಅವರಿಗೆ ಹೈಯರ್ ಅಥಾರಿಟಿ ಇದೆ, ಯಾರೂ ಕೂಡ ಒಳಗಡೆ ಬಿಡಬಾರ್ದು ಅಂತ ಹೇಳಿದ್ದಾರೆ, ಹಾಗಾಗಿ ಬಿಡ್ತಾ ಇಲ್ಲ ಅನ್ಸುತ್ತೆ. ಬಟ್ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಇವತ್ತು ಬೆಳಿಗ್ಗೆ ಬಂದು ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದು ಅವರ ಮಗ ಕರ್ಕೊಂಬಂದಿದ್ದಾರೆ ಬೆಂಗಳೂರಿನಿಂದ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲೇ ಇವತ್ತಿನ ಅಧಿವೇಶನಕ್ಕೆ ಗೈರಾಗಿರುವಂಥದ್ದು, ಆ ಗೈರಾಗಿರೋದ್ರ ಬಗ್ಗೆ ಸ್ಪೀಕರ್ಗೆ ದೂರು ಕೊಟ್ಟಿರುವಂಥದ್ದು ರಮಕಾಂತ್. ಥ್ಯಾಂಕ್ ಯು ಶರತ್.